ಹಾಯ್ ಹಲೋ ಎಲ್ಲರೂ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬಾ ಗ್ಯಾಪ್ ಆಗ್ತಾಯಿದೆ ನನ್ನ ವ್ಲಾಗ್ಸಲ್ಲಿ, ಸಾರಿ ಸಾರಿ ಅಂತ ಕೇಳ್ಕೊತೀನಿ. ನಾನು ಆದಷ್ಟು ಟ್ರೈ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಈ ಮದುವೆ ಕೆಲಸದಲ್ಲಿ ಮಕ್ಕಳನ್ನು ನೋಡಿಕೊಂಡು ಸ್ವಲ್ಪ ಕಷ್ಟ ಆಗ್ತಾಯಿದೆ. ವಿಡಿಯೋ ಕಂಟಿನ್ಯೂಷನ್ ಹೋದರೆ ಸಬ್ಸ್ಕ್ರೈಬರ್ಸ್ ಆಗೋದು ಮತ್ತು ವಾಚ್ ವ್ಯೂವರ್ಸೂ ಕೂಡ ಕಡಿಮೆ ಆಗ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮದುವೆಯಲ್ಲಿ ನಾನು ಅದು ಮುಖ್ಯವಾಗಿ ಇರಲೇಬೇಕಾಗಿರೋ ಕಾರಣ ನನ್ನ ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ಹಾಕಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಒಂದು 15-20 ದಿನ ಗ್ಯಾಪ್ ಆದಮೇಲೆ ಇವತ್ತು ಹಾಕ್ತಾಯಿದ್ದೀನಿ. ಇದು ತುಂಬ ಹಿಂದಿನ ವ್ಲಾಗು ಫ್ರೆಂಡ್ಸ್. ಇವಾಗ ಒಂದು ವಾರ ನಿಮಗೆ ತುಂಬ ಹಳೆ ವ್ಲಾಗ್ಸೇ ಬರ್ತವೆ, ಆಮೇಲೆ ನಾನು ಪ್ರೆಸೆಂಟ್ ವ್ಲಾಗ್ಗಳನ್ನು ಹಾಕ್ತೀನಿ. ಸೊ ಇನ್ನು ಮುಂದಕ್ಕೆ ಎಲ್ಲನೂ ಮದುವೆ ತಯಾರಿ ಹಾಗೆ ಮದುವೆ ವ್ಲಾಗ್ಗಳು ಬರ್ತಾ ಇರುತ್ತೆ. ನೀವು ನೋಡ್ದಂಗೆ ನಾವು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಕೊಡೋಕೆ ಹೋಗಿದ್ವಿ. ಸೊ ಅವತ್ತಿನ ವಿಡಿಯೋ ಅದು. ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಕೊಟ್ಟು ಆದಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾನು ಸ್ವಲ್ಪ ಶಾಪಿಂಗ್ ಇತ್ತು ನನಗೆ, ಮದುವೆ ಶಾಪಿಂಗು, ಪರ್ಸ್ನಲ್ ಶಾಪಿಂಗು. ಸೊ ಹಾಗಾಗಿ ಮಲ್ಲೇಶ್ವರಂಗೆ ಹೋಗಿದ್ದೆ ಮತ್ತೆ ನಾನು. ಸೊ ನಾನು ಹೋಗಿದ್ದಾಗಲೇ ಮಳೆ ಬಂತು. ನಾನು ತುಂಬ ಯೋಚನೆ ಮಾಡಿ ಎಲ್ಲ ಟೈಮೆಲ್ಲ ಸೆಟ್ ಮಾಡಿಕೊಂಡು ಹೋದಾಗ ಇಂಥದ್ದೊಂದೇನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಮತ್ತು ನನಗೆ ಮಕ್ಕಳನ್ನ ಮನೆಯಲ್ಲೆಲ್ಲ ಮಾಡಿ ಬಿಟ್ಟು ಶಾಪಿಂಗ್ ಬಂದು ಮತ್ತು ಮನೆಗೆ ವಾಪಸ್ ಬೇಗ ಹೋಗಬೇಕಾಗಿತ್ತು. ಯಾಕಂದರೆ ಅಪ್ಪ ಅಮ್ಮ ಕಾರ್ಡ್ ಕೊಡೋಕೆ ಹೋಗ್ತಾಯಿದ್ರು, ಅಜ್ಜಿ ಹತ್ರ ಬಿಟ್ಟು ಹೋಗ್ತಾ ಇದ್ದಿದ್ದು ನನ್ನ ಮಕ್ಕಳನ್ನ. ಸೊ ಹಾಗಾಗಿ ಅವ್ರಿಗೆ ಊಟ ತಿಂಡಿ ಪ್ರತಿಯೊಂದು ನೋಡಿ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ನಾನು ಹೋಗ್ತಾಯಿದ್ದೆ. ಹೋಗಿ ಬರೋವರೆಗೂ ಅವರು ಅಜ್ಜಿ ಹತ್ರ ಇರ್ತಾಯಿದ್ರು, ಅಜ್ಜಿ ಅವ್ರಿಗೆ ಊಟ ತಿನ್ನಿಸ್ಕೊಂಡೆಲ್ಲ ಇರ್ತಾಯಿದ್ರು. ಬಟ್ ಹಾಗೋ ಈಗೋ ಮದುವೆ ಅಂತೂ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಯಿತು. ಅದೊಂದು ತುಂಬ ಖುಷಿ ಇದೆ. ಎಲ್ಲರ ಲೈಫಲ್ಲೂ ಮದುವೆ ಅನ್ನೋದು ಒಂದೊಂದೇ ಸತಿನೇ ಆಗೋದು, ಮತ್ತು ನಮಗೂ ಅಷ್ಟೇ. ನನಗೆ ಇರೋದು ಒಬ್ಬ ತಮ್ಮ ಆಗಿರೋದ್ರಿಂದ ಅವನ ಮದುವೆಯಲ್ಲಿ ನಾನು ಇದೇ ಥರ ಇರಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು ಅನ್ನೋ ಒಂದಷ್ಟು ಪ್ಲ್ಯಾನಿಂಗ್ ಇತ್ತು. ಸೊ ಆ ಪ್ಲ್ಯಾನಿಂಗ್ ಒಂದು 90% ಅವ್ರ 80% ನಾನು ಫುಲ್ಫಿಲನ್ನು ಮಾಡ್ಕೊಂಡಿದ್ದಾಯಿತು. ಸೊ ತುಂಬ ಖುಷಿಯಾಯಿತು. ಮದುವೆ ಹೇಗಾಯಿತು ಏನು ಅನ್ನೋದನ್ನು ನಾನು ಮುಂದಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾನೊಂದಷ್ಟು ಡ್ರೆಸ್ಸಸ್ ಅಂದರೆ ಡೈಲಿ ವೇರ್ ಡ್ರೆಸ್ಸಸ್ಸು ಮತ್ತು ಮಕ್ಕಳಿಗೂ ಅಷ್ಟೇ ಡೈಲಿ ವೇರ್ ಡ್ರೆಸ್ಸಸ್ ತೊಗೋಬೇಕಾಗಿತ್ತು, ಹಾಗಾಗಿ ಬಂದಿದ್ದೆ. ಹಾಗೆ ಎಲ್ಲಿ ನೋಡಿದ್ರು ಮಲ್ಲಿಗೆ ಹೂವು ಫ್ರೆಂಡ್ಸ್. ಮಲ್ಲಿಗೆ ಹೂವು ತುಂಬ ರೇಟ್ ಕಡಿಮೆನೂ ಇತ್ತು ಅವಾಗ ನಾನು ಶಾಪಿಂಗ್ ಹೋದಾಗ, 5 ಮೊಳ 100 ರೂಪಾಯಿ ಏನೂ ಇತ್ತು. ಸೊ ತೊಗೊಂಡು ಬಂದಿದ್ದೆ. ಮಲ್ಲಿಗೆ ಹೂವು ಹೆಣ್ಮಕ್ಳಿಗೆಲ್ಲರಿಗೂ ಫೇವ್ರೇಟ್ ಅಲ್ವಾ, ಯಾರಿಗಿಷ್ಟ ಆಗಲ್ಲ ಹೇಳಿ. ಸೊ ಅದಾದಮೇಲೆ ನೋಡಬೇಕು, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಅನಿಸುತ್ತೆ, ಥರ್ಸ್ಡೇ ಏನೋ ನಾನು ಶಾಪಿಂಗ್ ಹೋಗಿದ್ದು, ಇದು ಫ್ರೈಡೇ. ಮಲ್ಲಿಗೆ ಹೂವು ಎಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡಿದ್ದೀನಿ. ಮಲ್ಲೇಶ್ವರಮಲ್ಲಿ ತೊಗೊಂಡು ಬಂದೆ ಅಂತ ಹೇಳ್ದಲ್ಲ, ಅದೇ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಈ ಕಟ್ಟಿರೋ ಹೂವನ್ನ ಮಲ್ಲಿಗೆ ಹೂವು ಈ ಥರ ಎಲ್ಲ ಹಾಕಿ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸ್ತಾ ಇತ್ತು. ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಾದಮೇಲೆ ನಾವು ಊರಿಗೆ ಹೊರಟ್ವಿ. ಊರಿಗೆ ಹೊರಟಿದ್ದು ಒಂದು 15-20 ದಿನ ನಾನು ಊರಲ್ಲೇ ಇದ್ದೆ. ಸುಮಾರು ಒಂದು 3 ವೀಕ್ಸ್ ಅನಿಸುತ್ತೆ, ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಹೋಗಿದ್ದು ನಾನು ಅಲ್ಲೇ ಇದ್ದೆ. ಮದುವೆ ಮುಗಿಯೋವರೆಗೂ ನಾನು ಅಲ್ಲೇ ಇದ್ದು, ಮದುವೆ ಮುಗಿದ ಮೇಲೆ ಒಂದು 4 ದಿನಕ್ಕೆ ಮತ್ತೆ ರಿಟರ್ನ್ ಆಗಿದ್ದು. ಸೊ ಮನೇನ ಒಂದು 20 ದಿನ ಬಿಟ್ಟು ಹೋಗಿ ಮತ್ತೆ ಬಂದು ಕ್ಲೀನಿಂಗ್ ಮಾಡೋಷ್ಟರಲ್ಲಿ ಸಾಕಪ್ಪ ಅಂತ ಅನ್ನಿಸ್ತು. ನೋಡ್ತಾ ಇದ್ದೀರಲ್ವಾ ನಮ್ಮ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದೀಪಾವಳಿ ಹಬ್ಬದ ವಿಡಿಯೋನು ಕೂಡ ಹಾಕ್ತೀನಿ. ನನ್ನ ನೆಕ್ಸ್ಟ್ ವ್ಲಾಗು ಮೋಸ್ಟ್ಲಿ ಅದೇ ಇರುತ್ತೆ ಅನಿಸುತ್ತೆ. ದೀಪಾವಳಿ ಹಬ್ಬ ನಾವೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಹೊಸ ಮನೆಯಲ್ಲಿ ಮೊದಲನೇ ದೀಪಾವಳಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮದು ಕೋಳಿ ಫಾರ್ಮ್ಗೆ ಕೋಳಿ ಬಂದಿತ್ತು. ನನಗೆ ಹೋಗೋಕ್ಕೆ ಆಗಲಿಲ್ಲ. ನನಗೆ ಈ ರೀತಿ ಚಿಕ್ಕ ಚಿಕ್ಕ ಕೋಳಿ ಮರಿಗಳಿರ್ತಾವಲ್ಲ ಅಲ್ಲಿ ಅವಾಗ ಹೋಗೋಕ್ಕೆ ತುಂಬ ಇಷ್ಟ. ಬಟ್ 2 ಸತಿ ಬಿಟ್ಟಾಗೂ ನಾನು ಆ ಟೈಮ್ಗೆ ಹೋಗೋಕ್ಕೆ ಆಗಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಆದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನಗೆ ಹಸ್ಬೆಂಡ್ ವೀಡಿಯೋ ಮಾಡಿ ಕಳಿಸಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ಲ. ಇದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಕೋಳಿನೂ ಬಂದಿದೆ ಫ್ರೆಂಡ್ಸ್. ಅದನ್ನು ನಾನು ಲಾಸ್ಟಲ್ಲಿ ಪಿಕ್ ಹಾಕಿರ್ತೀನಿ, ಫೋಟೋ ಪಿಕ್ಕು. ತುಂಬ ಚೆನ್ನಾಗಿದೆ ಅದು ಬ್ಲ್ಯಾಕ್ ಕಲರು. ಇದು ಅಷ್ಟೇ, ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಶೇಡ್ ಇದೆ, ಬ್ಲ್ಯಾಕಿಶ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ವ, ಕ್ಯೂಟಾಗಿದ್ದಾವೆ. ಅದರ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಕೋಳಿಗಳ ಸೌಂಡು. ದೊಡ್ಡವಾಗ್ತಾ ಆಗ್ತಾ ನನಗೆ ನೋಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ಇದ್ದಾಗ ನೋಡೋದಕ್ಕೆ ಮುಟ್ಟಕ್ಕೆ ಭಯ, ಬಟ್ ಆದರೂ ಹಿಡ್ಕೊಳ್ಳೋದಕ್ಕೆಲ್ಲ ಇಷ್ಟ ಆಗುತ್ತೆ. ಈ ಜಾಗನ ಅವು ದೊಡ್ಡವಾಗ್ತಾ ಆಗ್ತಾ ಇನ್ನು ಅವರು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಇವಾಗ ಕೋಲ್ಡ್ ಇರೋ ಕಾರಣಕ್ಕೆ ಅದಕ್ಕೆ ಹೀಟ್ ಹಾಕಿದ್ದಾರೆ, ಅಂದರೆ ಕೋಳಿಗಳಿಗೆ ಸ್ವಲ್ಪ ಬೆಚ್ಚಗಿರಲಿ ಅನ್ನೋ ಕಾರಣಕ್ಕೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಮಧ್ಯದಲ್ಲಿ ಹೀಟರನ್ನು ಹಾಕಿದ್ದಾರೆ, ಅಂದರೆ ಸ್ವಲ್ಪ ಬೆಂಕಿ ಇದು ಮಾಡಿದ್ದಾರೆ.
ಸೊ ನಿಮ್ಗೆ ಯಾರಿಗೆಲ್ಲ ಈ ರೀತಿ ಕೋಳಿ ಸಾಕೋದು ಎಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಎಷ್ಟು ಕೋಳಿ ಮರಿಗಳಿದ್ದಾವೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ತುಂಬ ಜನ ವಿಡಿಯೋ ಯಾಕೆ ಹಾಕ್ತಾಯಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಈ ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಹಾಗೆಯೇ ಸಾರಿ ಅಂತಲೂ ಕೇಳ್ಕೊತೀನಿ, ವಿಡಿಯೋ ಹಾಕೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಪದ್ಧತಿಗಳನ್ನು ಮಾಡ್ತೀರಿ, ಮದುವೆಯಲ್ಲಿ ಯಾವ ಥರ ಶಾಸ್ತ್ರ ಇರುತ್ತೆ, ಪ್ರತಿಯೊಂದು ವಿಡಿಯೋಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ತಾಯಿರಿ, ಓಕೆನಾ? ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಕೋಳಿಗಳನ್ನು ನೋಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್, ತುಂಬಾ ಕಷ್ಟ. ಅವಕ್ಕೆ ಟೈಮ್ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಕೊಡ್ತಾ ಇರಬೇಕು, ಮೆಡಿಸಿನ್ ಕೊಡ್ತಾ ಇರಬೇಕು, ಆವಾಗಲೇ ಅವು ಫಾಸ್ಟಾಗಿ ಗ್ರೋ ಆಗ್ತವೆ. ನಮ್ಮ ಫಾರ್ಮ್ಗಳಲ್ಲಿ ಬೆಳೆಸಿರೋವು ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳಿಗೆಲ್ಲ ಅವು ಒಂದು 3-4 kgಯಷ್ಟು ಬರ್ತವೆ. ಆ ಥರ ಬರೋದಕ್ಕೆ ಅವಕ್ಕೆ ಕರೆಕ್ಟ್ ಟೈಮ್ಗೆ ಮೆಡಿಸನ್ ಕೊಡ್ತಾ ಇರಬೇಕು. ಇಲ್ಲ ಅಂತಂದರೆ ಅವು ಸ್ಲೋ ಆಗಿ ಅಂದರೆ ಒಂದು 2 ತಿಂಗಳಿಗೆ ಬೆಳೆಯುವಷ್ಟು ಕೋಳಿಗಳು ಸುಮಾರು ಒಂದು 6 ತಿಂಗಳು ಟೈಮ್ ತೊಗೊಳತ್ತಂತೆ. ಇದೆಲ್ಲ ನನಗೂ ಗೊತ್ತಿರಲಿಲ್ಲ. ಸೊ ನಮ್ಮ ಫಾರ್ಮಲ್ಲಿ ಬೆಳೆಸೋದಕ್ಕೂ ನಾವು ನ್ಯಾಚುರಲ್ಲಾಗಿ ಬೆಳೆಸೋದಕ್ಕೂ ಇದೇ ಡಿಫ್ರೆನ್ಸು. ಸೊ ನೋಡಿದ್ರಲ್ವ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೇ ಇಲ್ಲಿ ಕಾರ್ಡ್ಗಳು ಪ್ರಿಂಟಿಂಗ್ ಕೊಟ್ಟಿದ್ವಲ್ವ, ಅವೆಲ್ಲ ಬಂದಿದ್ದಾವೆ, ನೋಡ್ತಾ ಇರ್ಬೋದು. ಒಂದಷ್ಟು ಬಾಕ್ಸ್ಗಳನ್ನು ಎತ್ಕೊಂಡು ಹೋಗಿದ್ದಾರೆ, ಇನ್ನೊಂದಷ್ಟು ಬಾಕ್ಸು ಇಲ್ಲೇ ಇದ್ದಾವೆ. ಹಾಗೆ ಇವು ಬಂದು ನಾನ್ ವೆಜ್ ಅಂದರೆ ಬೀಗ್ ರೂಟದ್ದು ಕಾರ್ಡ್ಸು, ಅದನ್ನು ಅದರೊಳಗಡೆ ಹಾಕಿ ಕೊಡೋದು ಅಂತಂದ್ಬಿಟ್ಟು ತೊಗೊಂಡು ಬಂದ್ವಿ. ಮದುವೆಗೂ ಬೀಗ್ ರೂಟಕ್ಕೂ ಗ್ಯಾಪ್ ಒಂದು 15 ದಿನ ಇತ್ತು. ಮತ್ತೆ ನಾವು ಹೋಗಿ ಕೊಡೋದು ಅಥವಾ ಫೋನಲ್ಲಿ ಅಂತಂದರೆ ಬೇಡ ಅಂದ್ಬಿಟ್ಟು ನಾವು ಎರಡನ್ನೂ ಜೊತೆಯಲ್ಲೇ ಕೊಟ್ವಿ. ಈ ನಮ್ಮದು ಸ್ವಲ್ಪ ದೊಡ್ಡ ಕಾರ್ಡ್ಗಳಾಗಿರೋದ್ರಿಂದ ಬಾಕ್ಸಸ್ ಅಂತೂ ತುಂಬಾ ಬಂದಿದ್ವು. ಒಂದು ಬಾಕ್ಸಲ್ಲಿ 100 ಕಾರ್ಡ್ಸ್ ಏನೋ ಇತ್ತು ಅಷ್ಟೇ. ಸೊ ಈ ರೀತಿ ಈ ನಮ್ಮ ಆಫೀಸ್ ರೂಮ್ ಪೂರ್ತಿ ಬಾಕ್ಸ್ಗಳೇ ಇತ್ತು, ಒಂದಷ್ಟು ಖಾಲಿ ಆಗಿದ್ದಾವೆ. ಆಮೇಲೆ ಬಂದು ಇದು ನೆಕ್ಸ್ಟ್ ಡೇ ಅಂದರೆ ಅಮ್ಮವರು ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ದಿನ ರಾತ್ರಿ ಇದು. ಸೊ ಕಾರ್ಡೆಲ್ಲ ಕೊಟ್ಕೊಂಡು ರಿಟರ್ನು ಮನೆಗೆ ಊಟಕ್ಕೆ ಬರ್ತಾಯಿದ್ರು. ಟೈಮ್ ನೋಡ್ತಾ ಇರ್ಬೋದು ನೀವಿಲ್ಲಿ, 12:30 ಆಗಿದೆ. ಈಗ ನಾನು ಅಡುಗೆ ಮಾಡೋಕ್ಕೆ ಅಂತ ಕೆಳಗಡೆ ಬರ್ತಾಯಿದ್ದೀನಿ ಮಕ್ಕಳನ್ನು ಮಲಗಿಸ್ಬಿಟ್ಟು. ಮುಂಚೆನೇ ಮಾಡ್ತಾ ಇದ್ದೆ, ಬಟ್ ಅವರು ಕನ್ಫರ್ಮ್ ಆಗಿ ಹೇಳ್ತಾ ಇರಲಿಲ್ಲ. ಯಾಕಂದರೆ ಕಾರ್ಡ್ ಕೊಡೋಕ್ಕೆ ಹೋದಾಗ ಕೆಲವೊಂದು ಮನೆಯಲ್ಲಿ ತಿನ್ನೋದಕ್ಕೆ ಫೋರ್ಸ್ ಮಾಡ್ತಾರಲ್ವ, ಅಲ್ಲಿ ತಿಂದ್ಬಿಟ್ಟು ಬರಬೇಕಾಗುತ್ತೆ. ಹಾಗಾಗಿ ನಾವಿನ್ನೇನು 1 ಅವರಲ್ಲಿ ಬರ್ತೀರಿ ಅನ್ನೋ ಟೈಮಲ್ಲಿ ನೀನು ಅಡುಗೆ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಡುಗೆ ಏನೂ ಮಾಡಿರಲಿಲ್ಲ. ಸೊ ಅವ್ರು ಇನ್ನೇನು ಬರ್ತಾರೆ ಅನ್ನೋ ಟೈಮ್ಗೆ ಮಾಡಿದೆ ನಾನು. ಮುದ್ದೆ, ಅನ್ನ ಮತ್ತು ಚಟ್ನಿ ಎಲ್ಲ ಮಾಡಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮುದ್ದೆ. ಈ ಕಾರ್ಡ್ ಕೊಡುವಾಗ ಮತ್ತು ನಾವು ತುಂಬ ಉಪವಾಸ ಇದ್ದಾಗ ಬೆಸ್ಟು ಊಟ ಅಂತಂದರೆ ಮುದ್ದೆ ಊಟನೇ ನಮ್ಮ ಮನೆಯಲ್ಲಿ. ಸೊ ಹಾಗೆ ರೈಸ್ ಕೂಡ ಅಷ್ಟೇ, ಬಿಸಿ ಇದೆ, 2 ಆರಬಾರ್ದು ಅನ್ನೋ ಕಾರಣಕ್ಕೆ ನಾನು ಒಂದ್ರ ಮೇಲೆ ಒಂದಿಟ್ಟಿದ್ದೀನಿ. ಹಾಗೆ ಚಟ್ನಿ ಕೂಡ ಮಾಡಿಟ್ಟಿದ್ದೆ, ಇನ್ನವರು ಊಟ ಮಾಡೋದಷ್ಟೇ ಬಾಕಿ. ಸೊ ಇನ್ನು ಮುಂದೆ ನನ್ನ ಡೈಲಿ ವ್ಲಾಗ್ಸ್ ಬರ್ತಾ ಇರ್ತವೆ, ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಕೇಳ್ಕೊತ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಎಲ್ಲ ನಾನು ನನ್ನ ಹೊಸ ಫೋನಲ್ಲಿ ತೊಗೊಂಡಿದ್ದೀನಿ. ಕ್ಲಾರಿಟಿ ಹೇಗೆ ಬರ್ತಾ ಇದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನನ್ನ ಮುಂಚಿನ ವಿಡಿಯೋಗಳಿಗೂ ಈ ವಿಡಿಯೋವು ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ಅ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಅಂತ ಕೇಳ್ಕೊತೀನಿ. ಪ್ಲೀಸ್ ಇನ್ಮೇಲೆ ಮಿಸ್ ಮಾಡಿದೆ, ನಾನು ವಿಡಿಯೋ ಹಾಕ್ತಾಯಿರ್ತೀನಿ, ನೀವು ಮಿಸ್ ಮಾಡಿದೆ ವಾಚ್ ಮಾಡ್ತಾ ಇರಿ. ಈ ಕಾರ್ಡ್ ಕೊಡೋ ಓಡಾಟದಲ್ಲಂತೂ ನನಗೆ ನಿದ್ದೆ ಇವತ್ತಿಂದ ಅಂದರೆ ನಾವು ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ದಿನದಿಂದ ಮದುವೆ ಮುಗಿಯೋವರೆಗೂ ನಾನು ಕರೆಕ್ಟಾಗಿ ಒಂದು ನೈಟ್ ಪೂರ್ತಿ ನಿದ್ದೆ ಮಾಡೇ ಇಲ್ಲ. ನನ್ನ ಕಣ್ಣುಗಳು ಪ್ರೆಸೆಂಟ್ ನಿಮಗೆ ತೋರಿಸ್ದೆ ಅಂದರೆ ಫುಲ್ ಒಳಗಡೆ ಹೊರಟೋಗ್ಬಿಟ್ಟಿದ್ದಾವೆ, ಹಾಗಾಗಿದೆ. ಸೊ ಬಟ್ ಖುಷಿ ಅಂತೂ ಖುಷಿ ಖುಷಿಯಾಗಿ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನಿದ್ದೆ ಕೆಟ್ಟರೂ ಕೂಡ ಖುಷಿಯಾಗಿದ್ವಿ ಅನ್ನೋದು ಕಾರಣಕ್ಕೆ ನಾನು ಆರಾಮಾಗಿ ಇದ್ದೆ ಅಂತ ಹೇಳ್ತೀನಿ. ಅಮ್ಮ, ಅಪ್ಪ, ತಮ್ಮ, ಹಸ್ಬೆಂಡ್ಗೂ ಎಲ್ಲರಿಗೂ ಅಷ್ಟೇ, ಸಖತ್ ನಿದ್ದೆ ಕೆಟ್ಟಿದ್ದೀವಿ, ಅಷ್ಟೇ ಖುಷಿಯಾಗಿದ್ದೀರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಸೀ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.